ಧಾನೆ ರಘುಣ್ಣ ಬರ್ತಿ ಬರ್ತಿ ಗಾಡಿ ದಪ್ಲೆ ಮಾರರೆ ಗಾಡಿ ದಪ್ಲೆ ಅಯ್ಯೋ ಗಾಡಿ ದಪ್ಲೆ ರಘುಣ್ಣ ರಘುಣ್ಣ ಗಾಡಿ ತಪ್ಪಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮುಲ್ಪನೆ ಮಾರಾಯ ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆಯಿಂದ ಟಚ್ ಮಾಡುತ್ತಿದ್ದ ಈಗ ಡೈರೆಕ್ಟ್ ನಮ್ಮನ್ನೇ ಅಟ್ಯಾಕ್ ಮಾಡಿದ್ದಾನೆ ಅವನನ್ನು ಹಾಗೆ ಬಿಡುದುಂಟ ಬಿಡೋದಿಲ್ಲ ಬೇಡ ಅಣ್ಣ ಬಿಟ್ಬಿಡಿ ಪ್ಲೀಸ್ ಅವನನ್ನು ಹೀಗೆ ಬಿಟ್ಟರೆ ಕತೆ ಮುಗಿಯಿತು ಇಲ್ಲ ಅಣ್ಣ ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪರಂಪರೆಯಾಗಿ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ ಇಷ್ಟು ದಿನ ಮಾಡಿದ್ದೆ ಸಾಕು ದಯವಿಟ್ಟು ಬಿಟ್ಬಿಡಿ ಅಣ್ಣ ಓಯ್ ಅವ ಅಟ್ಯಾಕ್ ಮಾಡಿದ್ರೆ ಇದ್ರೆ ಮನೇಲಿ ಕೂರುದುಂಟ ಅಪ್ಪುಜಿ ಎಂಜಿನ್ ಆಂಡಾಳ ಬಿಡೆ ಏ ರಘುಣ ಗಾಡಿ ದಪ್ಪಲೆ ನಿಂತ್ಕೊಳ್ಳಿ ರಘುಣ ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ ಕೀಕೊಡಿ ನಾನು ಹೋಗ್ತೀನಿ ಎಷ್ಟು ಜನ ನೋಡ್ಬೇಕು ಹೇಳಿ ಹತ್ತ ಇಪ್ಪತ್ತ ಇಂದ್ರಣ್ಣ ನೀವು ಸುಮ್ಮನಿರಿ ನಿಮಗೆ ಯಾಕೆ ಇದೆಲ್ಲ ಯಾಕೆ ಅಂದ್ರೆ ರಾಯಣ್ಣ ತಮ್ಮ ತಾನೆ ನಾನು ಹೋಗ್ತೀನಿ ಬನ್ನಿ ಈ ಕಡೆ ಇಂದ್ರ ನಿನಗಿಷ್ಟ ಇಲ್ಲ ಅಂದರೆ ಬೊಡ್ಚಿ ಬಿಡ್ಲೆ ಯಾಕೆ ನನ್ಗೇನಾರು ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ ಇದೇ ಭಯ ಅಣ್ಣ 15 ವರ್ಷದಿಂದ ಅದ್ಗೇನು ಪಡ್ತಾ ಇರೋದು ನನ್ನನ್ನೇನು ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ ನೀವು ತಂದ್ಕೊಡೋ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ ರಘುಣ ನಿಮಗೆ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳಿರ್ಬೇಕಲ್ಲ ಅವಳ ಜೀವನದ ಬಗ್ಗೆ ಏನಾರು ಯೋಚನೆ ಮಾಡಿದಿರಾ ಅದಕ್ಕೆ ನಾನ್ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳಲಿ ನಮ್ಮ ಧನಿಕರು ರಾಯಣ್ಣ ಒಲ್ಲೇರ್ ಅವ್ರು ನೋಡಿಕೊಳ್ತಾರೆ ಕೇಳಿದ್ರಣ್ಣ ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ಲರೂ ಬದುಕ್ತಾ ಇದ್ದೀವಿ